ಯಾವ ಕೆಲಸದ ಮುಖಾಂತರ ಅವರು ಧ್ವನಿ ಕೊಟ್ಟಿದ್ದಾರೆ ನಾಡಿನ ಜನತೆಗೆ, ಯಾವ ಕೆಲಸ ನಡೀತಾ ಇದೆ ಇವತ್ತು ಸಿ ಟಿ ರವಿ ಅವರು ಹೇಳ್ತಾರೆ. ಕಲ್ಲಂಗಡಿಯನ್ನು ಹೊಡೆದಾಗ ಕೆನಕೆಲ ತೋರಿಸ್ತಿರಲ್ಲ, ಅದನ್ನು ತಲೆ ಹೊಡೆದಾಗಲೂ ತೋರಿಸಿದ್ದೆ. ನಾನು ಕೇಳ್ತಕ್ಕಂಥದ್ದು ಬಿ ಜೆ ಪಿಯ ನಾಯಕರಿಗೆ, ಕಲ್ಲಂಗಡಿಯನ್ನು ಹೊಡೆದಾಗ ಅದು ತಪ್ಪ ನಾವೇನು ತೋರಿಸಿದ್ದೀವಿ, ಅದು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಹೊಟ್ಟೆಪಾಡಿಗೋಸ್ಕರವಾಗಿದೆ 15 ವರ್ಷದ ಜೀವನ ಮಾಡ್ತಾ ಇದ್ದಂಥ ಒಬ್ಬ ಯಾವುದೇ ಧರ್ಮ ಇರಲಿ ಆ ವ್ಯಕ್ತಿಯನ್ನು ಬೀದಿ ತಂದು ಬಿಟ್ಟು ಕನಿಕರ ಪಟ್ಟಿದ್ದಾರೆ. ಇಲ್ಲಿ ಸಿ ಟಿ ರವಿ ಅವರು ತಲೆ ಹೊಡೆದಾಗಲೂ ಕನಿಕರ ತೋರಿಸಿದ್ದು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಕಾರ್ಯಕ್ರಮ ನಾವು ತಲೆ ಹೊಡ್ಕೊಂಡು ಹೋಗ್ತೀವಿ, ನೀವು ಇದಕ್ಕೂ ಕನಿಕರ ತೋರಿಸ್ಕೊಂಡು ಹೋಗಿ ಅಂತ. ನಮಗೂ ಬೇಕಾಗಿರೋದು ಈ ರಾಜ್ಯದಲ್ಲಿ ಯಾರು ತಲೆ ಹೊಡೆದೇ ಹೊಡೆಯತಕ್ಕಂಥ ಕೆಲಸ ಬೇಡ, ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು. ಆ ಕಾರ್ಯಕ್ರಮ ಕೊಡಿ ಅನ್ನೋದನ್ನು ನಾನು ಹೇಳೋದು ಸರ್ಕಾರಕ್ಕೆ. ಇವತ್ತು ನಿನ್ನೆ ದಿನ ಯಾವುದೋ ರಾಯಚೂರಿನಲ್ಲಿ ತಲವಾರನ್ನ ದೊಡ್ಡ ಮಟ್ಟದಲ್ಲಿ ಶೋ ಮಾಡ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಅರೆಸ್ಟ್ ಮಾಡಿದ್ರೆ ಇಲ್ಲಿವರೆಗೆ ಬೊಮ್ಮಾಯಿಯವರೇ, ಅದು ಕಾನೂನಿನ ಒಂದು ವ್ಯಾಪ್ತಿಯೊಳಗೆ ಅವರು ಮಾಡ್ತಾ ಇದ್ದಾರೆ, ಸಂವಿಧಾನದ ಗೌರವ ಕೊಟ್ಟು ನಡೆಸ್ತಾ ಇದ್ದಾರೆ. ತಲವಾರನ್ನ ಹಂಚಿದ್ರು ಯಾತಿ ಕಂತ ಇದ್ದೀರಿ? ಏನು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೊಡ್ಕೊಂಡು ರಕ್ತದ ಹೋಗಲಿ ಹೊರಿಸ್ತಿಲ್ಲ, ನೀವು ತಲವಾರಗಳನ್ನ ಹಂಚ್ತಾ ಇರ್ತಕ್ಕಂಥದ್ದು ಯಾರಿವರು? ಇದನ್ನ ಸರ್ಕಾರ ಕಠಿಣವಾದ ರೀತಿ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಆತ ಈ ಕಲ್ಲಂಗಡಿ ಹಣ್ಣನ್ನು ಎಸ್ತಾ ಇದ್ರಲ್ಲ, ಚಿತ್ರ ನಿಮ್ಮ ಕಣ್ಣು ಮುಂದೆ ಇದೆ, ಅರೆಸ್ಟ್ ಮಾಡಿದ್ದೀರ ಅವ್ರನ್ನ? ನೇರ ತಮ್ಗೆ ಇನ್ನೊಂದು ಪ್ರಶ್ನೆ ಇದೆ.